ನಿಮಗೆ ಕ್ಯಾಮ್ರಾದಲ್ಲಿ ಜಸ್ಟಿಫೈ ಆಗಲ್ಲ. ಯಾಕೆಂದರೆ ಕಣ್ಣಲ್ಲಿ ನೋಡಿ ನೀವು ಇಂಥ ಅಂದ ಅಂತ. ನಾ ನೋಡಿ ಇಲ್ಲಿ ವ್ಲಾಗ್ ಅಪ್ಲೋಡ್. ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಸಂಡೇ, ಇವತ್ತು ವ್ಲಾಗ್ ಯಾಕೆ ಸ್ಟಾರ್ಟ್ ಮಾಡಿದೆ, ನಾನು ನಿಮ್ಗೆ ಹೇಳಿದ್ದೆ ನಮ್ಮ ಊರನ್ನ ಕಾಣಿಸ್ತೀನಿ ಅಂತ. ಈಗ ನಮ್ಮ ಊರಲ್ಲಿದ್ದೀನಿ. ಇವತ್ತು ಸಂಡೇ, ಟೈಮ್ ಆಯಿತು 6:42, ಅಂದರೆ 6:42. ನಾನು ಇವತ್ತು 6 ಗಂಟೆಗೆ ಎದ್ದು ಈಗ ಹೇರ್ ಕಟಿಂಗ್ ಸಲೂನಿಗೆ ಹೋಗ್ತಾಯಿದ್ದೀನಿ. ಇಲ್ಲಿಂದ 15 ಕಿಲೋಮೀಟ್ರ್ ಆಗುತ್ತೆ, ಯಾಕಂದರೆ ಇಲ್ಲಿ ದೊಡ್ಡ ದೊಡ್ಡ ಪೇಟೆ ಇಲ್ಲ, ಅಂದರೆ ಎಲ್ಲ ಸಣ್ಣ ಸಣ್ಣ 2-3-4 ಅಂಗಡಿ, ಅಂದರೆ ಈ ದಿನಸಿ ಸಾಮಾನು ಅಷ್ಟೇ ಸಿಗುವಂಥ ಅಂಗಡಿ ಮಾತ್ರ. ಒಂದು 15 ಕಿಲೋಮೀಟ್ರ್ ನಂತರ ಪೇಟೆ ಇದೆ, ಸಣ್ಣ ಪೇಟೆ ಇದೆ. ಆ ಪೇಟೆಗೆ ಹೋಗು, ಅಂದರೆ ನಾನು ನಿನ್ನೆ ಇಳಿದು ಸ್ಟಾಪಲ್ಲಿ ಇಳಿದ್ನಲ್ಲ, ಅಲ್ಲಿ ಹೋಗಬೇಕು ಹೇರ್ ಕಟಿಂಗ್ ಮಾಡೋಕ್ಕೆ. ಸೊ ನೋಡಿ ಎಷ್ಟು ಚಂದ ಇದೆ ಅಂತ ನಮ್ಮ ಊರು. ನೋಡಿ ನಿಮಗೆ ಇದು ನೋಡಿ, ಅದು ನಮ್ಮ ಗದ್ದೆ, ಈಗ ತೋಟ ಮಾಡಿದ್ವಿ. ಆಮೇಲೆ ನೋಡಿ ಇದು ದನದ ಕೊಟ್ಟಿಗೆ, ಅಂದರೆ ನಮ್ಮ ಸೈಡ್ ಕೊಟ್ಟಿಗೆ ಅಂತಾರೆ, ಒಂದೊಂದು ಸೈಡ್ ದೊಡ್ಡಿ ಅಂತಾರೆ. ಸೊ ಬೇರೆ ಬೇರೆ ಹೆಸರಿದೆ ನೋಡಿ, ಯಾವ ಥರ ಚೆನ್ನಾಗಿದೆ ಅಂತ. ಸೊ ಇದು ಬೆಳಗ್ಗೆ ಎಷ್ಟು ಚೆನ್ನಾಗಿದೆ ಅಂದರೆ ತಂಡ ಗಾಳಿ, ಬೆಳಗ್ಗೆ 6:43 ಥರ ಪಂಪಾದ ಎಕ್ಸ್ಪೀರಿಯನ್ಸು. ಸೆಕೆ ಆಗಲ್ಲ, ವೆಸ್ಟರ್ನ್ ಗಾಟ್ಸು, ಮಲೆನಾಡು, ಈ ಥರ ಒಂದು ಬದುಕೋ ಜೀವನವೇ ಒಂದು ಆನಂದ. ನೋಡಿ ನಮ್ಮ ಅಪ್ಪ ಅಮ್ಮ ಏನು ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೀನಿ. ಅವರು ದನದ ಕೊಟ್ಟಿಗೆಯಲ್ಲಿ ಹಾಲನ್ನು ಕರೀತಾ ಇದ್ದಾರೆ. ಬೆಳಗ್ಗೆ 6 ಗಂಟೆಗಿದ್ದು 6:30 ಕೊಟ್ಟಿಗೆಗೆ ಬಂದು ಇದೆ ಈ ಥರ ನೋಡಿ, ಈ ಥರ ಹಾಲು ಕರೆದು ಮನೆಗೆ ತಗೊಂಡೋಗ್ತಾರೆ. ನೋಡಿ ಲಕ್ಷ್ಮಿ, ಇವಳು ಬೆಳ್ಳಿ ಸಬ್ಬಿ ಅಂದ್ರೆ ನೀವು ಅವ್ರ ಅದ್ರ ಮೇಲೆ ಕುತ್ಕೊಂಡ್ರು ಏನು ಮಾಡಲ್ಲ. ನೋಡಿ ಈ ತರ ಕೆಲಸ ಮಾಡ್ತಾರೆ, ಮಲೆನಾಡಲ್ವಾ, ಕೆಲಸ ಮಾಡಲೇಬೇಕು, ಕೆಲಸ ಮಾಡಿದ್ರೆ ಮಾತ್ರ ದುಡ್ಡು ಸಿಗತ್ತೆ. ಆ ಥರ ಅಂದರೆ ಒಂಥರ ಸಂತೋಷ ಜೀವನ, ಅಂದರೆ ತಂಪಾದ ವಾತಾವರಣ ಈ ಥರ ಇರುತ್ತೆ. ಬಟ್ ರೈತರಿಗೇನು ನಮ್ಮ ಇಂಡ್ಯಾದಲ್ಲೇನು ಅಷ್ಟೆಲ್ಲ ಸಪೋರ್ಟ್ ಇಲ್ಲ. ಸೊ ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ಅಷ್ಟೇನು ಸಿಗಲ್ಲ, ದುಡ್ಡು ಸಿಗಲ್ಲ. ಸೊ ಅದೊಂದು ಸಣ್ಣ ಪ್ರಾಬ್ಲಮ್ ಅಷ್ಟೆ. ನಾನು ವಿಡಿಯೋ ಅಪ್ಲೋಡ್ ಮಾಡಿ, ಅಂದರೆ ಇವತ್ತಿನ ವಿಡಿಯೋ ಅಪ್ಲೋಡ್ ಮಾಡಿ ಆಮೇಲೆ ಹೇರ್ ಕಟಿಂಗ್ ಹೋಗ್ತೀನಿ. ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೂ ಕೂಡ ನಮ್ಮದು ಅಂದರೆ ಇಲ್ಲೆಲ್ಲೂ ಹತ್ತಿರ ನೆಟ್ವರ್ಕ್ ಬರಲ್ಲ. ಅಂದರೆ ಇಲ್ಲಿಂದ 3 ಕಿಲೋಮೀಟ್ರಿಗೆ ಒಂದು ಜಿಯೋ ಟವರ್ ಇದೆ, ಬಟ್ ನನ್ನ ಹತ್ರ ಜಿಯೋ ಸಿಮ್ ಇಲ್ಲ, ಮತ್ತು ನಾ ದಾರಿಲೇ ಹೋಗ್ತಾ ಇದ್ದೀನಲ್ಲ, ಹಾಗಾಗಿ ಏರ್ಟೆಲ್ ನೆಟ್ವರ್ಕ್ ಬರುತ್ತೆ. ಸೊ ಆಗ್ಬೋದು, ಇಲ್ಲಿಂದ 3 ಕಿಲೋಮೀಟ್ರ್ ದೂರದಲ್ಲಿದೆ ಆದರೂ ನಮಗೆ ನೆಟ್ವರ್ಕ್ ಬರಲ್ಲ. ಅಂದರೆ ನೋಡಿ ನಾವು ಅಲ್ಲೊಂದು 8 ಕಾಣ್ಬೋದು ನಿಮಗೆ, ಆ ಥರ ಹಾಕಿ ಒಂದು ಬೂಸ್ಟರ್ ಹಾಕ್ಕೊಂಡಿದ್ದೀವಿ. ಅಷ್ಟೇ ಹತ್ತಿರದಲ್ಲಿ ಹಾಕಿದ್ರೂ ಜಿಯೋ ನೆಟ್ವರ್ಕ್ ಬರಲ್ಲ, ಇಷ್ಟು ಅಷ್ಟು ಅಂದರೆ ನೆಟ್ವರ್ಕ್ನ ಅಭಾವ ಇದೆ. ಸೊ ನಾವು ಆನ್ಲೈನ್ ಕ್ಲಾಸಲ್ಲಿ ಕೂಡ ನಾ ಈಗ ಹೋಗ್ತಿದ್ದೀನಲ್ಲ ಜಾಗ ಏರ್ಟೆಲ್ ನೆಟ್ವರ್ಕ್ ಜಾಗ, ಅಲ್ಲಿ ಹೋಗಿ ಆನ್ಲೈನ್ ಕ್ಲಾಸ್ ಕೇಳ್ತಿದ್ದೆ. ಇಲ್ಲಿ ಬರ್ತಿತ್ತು, ಒಂದೊಂದು ದಿವಸ ಬರ್ತಿತ್ತು ನೆಟ್ವರ್ಕು. ಆವಾಗೆಲ್ಲ ಆನ್ಲೈನ್ ಕ್ಲಾಸ್ ಜಾಸ್ತಿ ಆದ್ದರಿಂದ, ಇಂಟರ್ನೆಟ್ ಯೂಸರ್ಸ್ ಜಾಸ್ತಿ ಆದ್ದರಿಂದ ನೆಟ್ವರ್ಕ್ ಡೌನ್ ಆಗೋಗಿತ್ತು. ಬಂದರೆ 100 KB to 120 KB ಈ ಥರ ಬರ್ತಿತ್ತು. ಆಮೇಲೆ ಒಂದು ಈಗ 1 ವರ್ಷ ಆಯಿತು ಟವರ್ ಮಾಡಿ, ಈಗ ಆದರೂ ನಮ್ಮ ಮನೆಗೆಲ್ಲ ಬರಲ್ಲ. ಈಗ ನನಗೀಗ ಮೊಬೈಲಿಗೆ ನೆಟ್ವರ್ಕ್ ಇಲ್ಲ, ಅಂದರೆ BSNL ಕೂಡ ಇಲ್ಲ. ಈಗ ಇಲ್ಲ ಜಿಯೋ, ಅಂದರೆ ಜಿಯೋ ಸಿಮ್ ಇದ್ದರೂ ಇಲ್ಲಿ ನೆಟ್ವರ್ಕ್ ಬರಲ್ಲ. ಆ ಥರ ಅಂದರೆ ಇಲ್ಲಿ ನೆಟ್ವರ್ಕ್ ಅಂದರೆ ಅವರು ಮಾಡಲ್ಲ, ಯಾಕೆಂದರೆ ಗೊತ್ತಿಲ್ಲ, ಅಂದರೆ ಇನ್ನೂ ಟವರ್ ಅಪ್ಗ್ರೇಡ್ ಮಾಡೇ ಇಲ್ಲ ಈ ಸೈಡು. ಹ್ಞೂ.
like I'm floating through the air. ಇದು ನಮ್ಮ ಊರ ರಸ್ತೆ ನೋಡಿ. ಇಲ್ಲಿಂದ ಒಂದು ಈಗ ನಾನು ಒಂದು 2 ಕಿಲೋಮೀಟ್ರ್ ಅಂದರೆ ಒಂದು 2 ಕಿಲೋಮೀಟ್ರ್ ಬಂದೆ. ಇನ್ನು 1 ಕಿಲೋಮೀಟ್ರ್ ಹೋದರೆ ಕೈಗಾಟು ಯಲ್ಲಾಪುರ ರೋಡ್ ಸಿಗುತ್ತೆ. ಅದೇನು ಸ್ಟೇಟ್ ಹೈವೇ ಅಂತ ಆ ಥರ ಏನಿಲ್ಲ. ರೋಡ್ ಥರ ಅಂದರೆ ನಾರ್ಮಲ್ ರೋಡ್ ಥರ ಇದೆ. ಅಂದರೆ ನಮ್ಮ ಈ ಸೈಡೆಲ್ಲ ದೊಡ್ಡ ದೊಡ್ಡ ಅಗಲಗಲ ಮಾಡೋ ರೋಡ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಸಣ್ಣ ಸಣ್ಣ ಮಾಡ್ತಾರೆ ನೋಡಿ. ಈ ಬೈಕಿಗೆ ಒಂದು 10 ವರ್ಷ ಅಂತೂ ಆಗಿರ್ಬೋದು. 1.5 ಲಕ್ಷ ಕಿಲೋಮೀಟ್ರ್ ಮೇಲೆ ಓಡಿದೆ ನೋಡಿ. ಅಂದರೆ ನಮ್ಮದು ಇನ್ನೊಂದು ಬೈಕ್ ಇದೆ ರಾಯಲ್ ಎನ್ಫೀಲ್ಡ್, ಬಟ್ ಅದು ಈಗ ಸ್ವಲ್ಪ ಸರಿ ಇಲ್ಲ, ಅದರ ಬ್ರೇಕ್ ಪ್ರಾಬ್ಲಮ್ ಆಗಿದೆ. ಸೊ ಅದಕ್ಕೆ ಇದು ತೊಗೊಂಬಂದೆ ಇತ್ತು ನೋಡಿ. ಈ ಥರ ರೋಡು ಕೈಗ ಮತ್ತೆ ಯಲ್ಲಾಪುರ ರೋಡು ಅದೇ ಇಲ್ಲಿ ಬಂದರೆ ಮಾತ್ರ ಟವರ್ ಸಿಗುತ್ತೆ ನೋಡಿ. ಇದು ಜಿಯೋ ಟವರ್ ಸಿಗುತ್ತೆ. ಅವ್ರು ಪಾಪ ಅವರು ಒಂದರು ಮಾಡಿದ್ದಾರೆ. ಇನ್ನು ಬೇರೆ BSNL ಇದೆ, BSNL ಪವರ್ ಇಲ್ಲ ಆ ಥರ. ಅಂದರೆ BSNL ನಮ್ಮೂರಲ್ಲಿಲ್ಲ, ಒಂದೇ ಪಕ್ಕದ ಊರಲ್ಲಿದೆ, ಅಲ್ಲಿಂದ ನೆಟ್ವರ್ಕ್ ಸ್ವಲ್ಪ ಸ್ವಲ್ಪ ಬರುತ್ತೆ ಅಷ್ಟೇ. BSNL ಜಿಯೋ ಬಿಟ್ಟರೆ ಬೇರೆ ಯಾವ ನೆಟ್ವರ್ಕು ಇಲ್ಲ ಇಲ್ಲಿ. ನಾನು ನಿಮ್ಗೆ ಹೇಳಿದ್ನಲ್ಲ ಬ್ಲಾಗ್ ಅಪ್ಲೋಡ್ ಮಾಡಬೇಕು ಅಂದರೆ ಹೇಳಿದ್ನಲ್ಲ ನೋಡಿ. ನಾನೀಗ ಆ ಪ್ಲೇಸಲ್ಲಿದ್ದೀನಿ ನೋಡಿ. ಒಂದು ಥರ ಸಣ್ಣ ಬೆಟ್ಟ ಇಲ್ಲಿ ನೋಡಿ, ವ್ಯೂ ನೋಡಿ ಅಂತ ಕಾಣುತ್ತೆ ಅಂತ. ನಿಮಗೆ ಕ್ಯಾಮ್ರಾದಲ್ಲಿ ಜಸ್ಟಿಫೈ ಆಗಲ್ಲ, ಯಾಕೆಂದರೆ ಕಣ್ಣಲ್ಲಿ ನೋಡಿ ನೀವು ಇಂಥ ಅಂದ ಅಂತ. ನಾನು ನೋಡಿ ಇಲ್ಲಿ ಬ್ಲಾಗ್ ಅಪ್ಲೋಡ್ ಆಗ್ತಾಯಿದೆ, 9 ಅಪ್ಲೋಡಿಂಗ್ ಅಂತ ಬರ್ತಾ ಇದೆ. ಇಂಥ ನೋಡಿ ಎಂಥ ಅಂದ ಅಂತ. ಇದು ಮಲೆನಾಡು ಅಂದರೆ, ಮಲೆನಾಡು ಅಂದರೆ ಇದು. ಈ ಥರ ಬನ್ನಿ ನೀವು ಕೂಡ, ಆದರೆ ಇದೇ ಈ ಥರ ಕೆಲಸವನ್ನು ಮಾಡಬೇಡಿ ನೋಡಿ. ಇದು ಎಷ್ಟು ಪ್ಲಾಸ್ಟಿಕ್ ಒಗೆದಿದ್ದಾರೆ ಅಂತ ನೋಡಿ. ನಿಮ್ಗೆ ಇನ್ನೊಂದು ವಿಶೇಷ ಅಂದರೆ, ನಾನು ಇಲ್ಲಿ ಆನ್ಲೈನ್ ಕ್ಲಾಸ್ ಇದ್ದಾಗ ಬರ್ತಿದ್ದೆ. ಇಲ್ಲೊಂದು ಇದೆ, ಇಲ್ಲೊಂದು ಮನೆ, ಆಮೇಲೆ ಅಲ್ಲೊಂದು ಮನೆ, ಇಲ್ಲೊಬ್ಬರು ವರ್ಕ್ ಫ್ರಮ್ ಹೋಮ್ ಅವ್ರು ಇರ್ತಿದ್ರು, ಅಲ್ಲಿ ನಾನು ಇರ್ತಿದ್ದೆ. ಅಲ್ಲೊಂದು ಅದೇ ಇಲ್ಲಿ ಫುಲ್ಲು ಬಯಲು ಮಾಡಿದ್ವಿ. ಅಂದರೆ ಬಯಲು ಅಂದರೆ ಸ್ವಲ್ಪ ಈ ಸಣ್ಣ ಪುಟ್ಟ ಇದೆಲ್ಲ ಕಡಿದು ಸ್ವಲ್ಪ ನಮ್ಗೆ ಕುತ್ಕೊಳ್ಳೋ ಹಂಗೆ ಮಾಡಿದ್ವಿ. ಯಾಕೆಂದರೆ ಇಲ್ಲಿ ಹಾವು ಚೇಳು ಆ ಥರದ್ದೆಲ್ಲ ಸಿಕ್ಕಾಪಟ್ಟೆ ಬರುತ್ತೆ. ಸೊ ಅದಕ್ಕೆ ಸ್ವಲ್ಪ ಕುತ್ಕೊಳ್ಳೋ ಹಂಗೆ ಮಾಡಿದ್ವಿ. ಇಲ್ಲಿಂದ ಆನ್ಲೈನ್ ಕ್ಲಾಸ್ ಕೇಳ್ತಿದ್ದೆ. ಮನೆ ಅಂದರೆ ಟಾರ್ಪಲ್ ಹಾಕಿ ಒಂಥರ ಮನೆ ಥರ ಮಾಡಿದ್ದೆ ನಾನು. ನಮ್ಮ ಅಪ್ಪ ಮಾಡಿಕೊಟ್ಟಿದ್ರು, ಮನೆ ಥರ ಮಾಡಿಕೊಟ್ಟಿದ್ರು. ಬರ್ತಿದ್ದೆ ಬೆಳಗ್ಗೆ, ಯಾವಾಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೋ ಬರ್ತಿದ್ದೆ, ಮಧ್ಯಾಹ್ನ ಹೋಗ್ತಿದ್ದೆ. ಇಲ್ಲ ಮತ್ತೊಂದು ಕಡೆ ಜಾಗ ಇದೆ ಅಂದರೆ ನಮ್ಮೂರಲ್ಲಿ, ಅಲ್ಲಿ ಹೋಗ್ತಿದ್ದೆ. ಆದರೆ ಅಲ್ಲಿ ಈ ಟಾರ್ಪಲ್ ಹಾಕ್ಲಿಕ್ಕೆ ಆಗಲ್ಲ. ಸೊ ಅದು ದೊಡ್ಡ ಬೆಟ್ಟ ಇದು, ಇಲ್ಲೇ ಹತ್ರ ರೋಡ್ ಇತ್ತು. ಈಗ ರೋಡು ಸ್ವಲ್ಪ ಅಂದರೆ ಈ ಇದರಿಂದ ಲ್ಯಾಂಡ್ಸ್ಲೈಡ್ ಆಗಿ ಹೋಯಿತು, ಆಮೇಲೆ ಅಲ್ಲಿಂದ ರೋಡ್ ಮಾಡಿದ್ರು. ಹಾಗೂ ಅಪ್ಲೋಡ್ ಆಗ್ತಾ ಇಲ್ಲ ಇಲ್ಲಿ. ಇಲ್ಲಿ ಡೌನ್ಲೋಡ್ ಸ್ಪೀಡು 10 MB/s ಇದೆ, ಬಟ್ ಅಪ್ಲೋಡಿಂಗ್ ಸ್ಪೀಡ್ ಇಲ್ಲ, ಬರೀ ಒಂದು 200-300 KB ಬರುತ್ತೆ. ಯಾಕೆ ಅಂತ ಗೊತ್ತಿಲ್ಲ, ಹಳ್ಳಿಲಿ ಅಪ್ಲೋಡ್ ಸ್ಪೀಡ್ ಇರೋಲ್ಲ, ಯಾವ ನೆಟ್ವರ್ಕು ನಮ್ಮ ಅಂದರೆ ಅಪ್ಲೋಡಿಂಗ್ ಸ್ಪೀಡೇ ಇಡಲ್ಲ. ಸೊ ನಿಮಗೆ ಈಗ ನಾನಿದ್ರ ಇಲ್ಲೇ ಅಂದರೆ ಅರ್ಧದಲ್ಲೇ ನಿಲ್ಲಿಸಿ ಹೋಗ್ಬೇಕಾಗತ್ತೆ. ಯಾಕೆಂದರೆ ಇಲ್ಲಿ 1 hour 31 minutes ನಾನು 1 hour 31 minutes ಇದ್ದರೆ ಅಲ್ಲಿ ಇವತ್ತು ಸಂಡೇ ಬೇರೆ, ಅಷ್ಟು 30 minutes ಅಂದರೆ ನಾಳೆ ಹೋಗೋಕ್ಕಾಗಲ್ಲ. ಆಮೇಲೆ ಈಗ ಹೋದರೆ 1 hour 31 minutes ಬಿಟ್ಟು ಮತ್ತು ನಾ ಬರೋದು ಸಂಜೆ ಆಗತ್ತೆ, ಒಂದು 2-3 ಗಂಟೆ 4 ಗಂಟೆ ಆಗತ್ತೆ. ಅಂದರೆ ಅಷ್ಟು ರಶ್ ಇರುತ್ತೆ. ಸೊ ಹೋಗಿ ಬಂದು ನಿಮಗೆ ಕಾಣಿಸ್ತೀನಿ. And far into the night, I raise my hand to the fire, but it's no use, 'cause you can't stop it from shining through. It's true, baby, let the light shine through. If you believe it's true, baby, won't you let the light shine through for you. ಗೈಸ್, ನಾನೀಗ ಮನೆಗೆ ಬಂದ್ಬಿಡ್ದೆ.
ಸ್ನಾನ ಮಾಡಿ ತಿಂಡಿ ತಿಂದೆ. ತಿಂಡಿಗೇನು ವಿಶೇಷ ಅಂದರೆ ನಮ್ಮ ಹವ್ಯಕದಲ್ಲಿ ತೆಳ್ಳವು ಅಂದರೆ ದೋಸೆ. ನೀರು ದೋಸೆಗಿಂತನೂ ಸ್ವಲ್ಪ ಸಪ್ಪುರಾಗಿರುತ್ತೆ ಅದು. ಬಂದು ಜಸ್ಟ್ ಹಿಂಗೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ನೋಡ್ತಾ ಹಿಂಗೆ ಮೊಬೈಲ್ ನೋಡ್ತಾ ಇದ್ದಿದ್ದೆ. ನೋಡಿ ಇಲ್ಲಿ ನೋಡಿ, ನಮ್ಮ ರಾಣಿ ರಾಯಲ್ ಎನ್ಫೀಲ್ಡ್ ಈ ಥರ ಮುಚ್ಚಾಕಿಟ್ಟಿದ್ದಾರೆ. ಅಜ್ಜಿ ಕಾಣಿಸ್ತೀನಿ ಇವರೇ ನಾನು. ಆಯ್ ಹೇಳಿ, ಆಯ್ ಹೇಳಿ ಹೇಳ್ತೀನಿ. ಆಯ್ ಹೆಂಗಿದೆ ಮಾತಾಡೆ. ಎಂತ ಮಾತಾಡೋದು, ಆರಾಮಿದ್ದೆ. ಹಾಂ ನೋಡಿ, ನಮ್ಮ ಅಪ್ಪ ಫುಲ್ ಸೌರವ್ ಜೋಶಿ ಫ್ಯಾನು ನೋಡಿ ಹೇಳ್ತಾರ ಅಂತ ಹೇಳ. ಡೈಲಿ ಬೆಳಗ್ಗೆ 8 ಗಂಟೆಗೆ ಸೌರವ್ ಜೋಶಿ ವಿಡಿಯೋ ನೋಡಿದ್ರೆ ತಿಂದು ತಿಂಡಿ ಒಳಗೋಗುತ್ತೆ ನನಗೆ ನೋಡಿ. ನಮ್ಮಪ್ಪ ಫುಲ್ ಸೌರವ್ ಜೋಶಿ ಫ್ಯಾನು. ನಾನು ಅವರಿಂದನೇ ಇನ್ಸ್ಪೈರ್ ಆಗಿದ್ದು. ಸೊ ಅಂದರೆ ಇಷ್ಟು ಸಣ್ಣಿದ್ದಾಗಿಂದ ಅಂದರೆ ಜಸ್ಟ್ ಒಂದು 22 ವರ್ಷ ಆಗಿರಬೇಕು ಹಿಂದಿಯಲ್ಲಿ ಇಂಡಿಯಾಸ್ ನಂಬರ್ 1 ಬ್ಲಾಗರ್ ಅಲ್ಲ, ಅದಕ್ಕೆ ತುಂಬ ಸಂತೋಷ ಆಗುತ್ತೆ ನಮಗೆ. ಸೊ ನಾನು ನೋಡಿ ಅವರ ಬ್ಲಾಗಿಂಗ್ ಮಾಡಬೇಕು, ನಾನು ಒಂದು ಏನಾದರೂ ಒಂದು ಮಾಡಬೇಕು ಅಂತ ಮಾಡಿದ್ದು ಅವರೇ ನಾನೇ. Eyes in the sky, gazing far into the night. I raise my hand to the fire, but it's no use, 'cause you can't stop it from shining through. Cut light.